ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಸಹ ತುಂಬಾ ಯೂಸ್ಫುಲ್ ಆದಂತಹ ಟಿಪ್ಪನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿದ್ದೀನಿ. ಸೊ ಇವತ್ತು ಸಹ ಹೇರಿಗೆ ಸಂಬಂಧಪಟ್ಟಂಥ ಟಿಪ್ಪನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ತುಂಬಾ ಸಿಂಪಲ್ ಆದಂಥ ಟಿಪ್ಪು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಹಾಗಂತ ನೀವು ಸಿಂಪಲ್ ಅಂತ ತೆಗೆದು ಹಾಕೋಗೆ ಇಲ್ಲ, ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಮ್ಮ ಹೇರ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಹೇರಿಗೆ ಸಂಬಂಧಪಟ್ಟಂಥ ಟಿಪ್ಪಿಗೆ ನಮಗೆ ಬೇಕಾಗಿರೋದು, ಮೊದಲು ಇಲ್ಲಿ ತೆಂಗಿನಕಾಯಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆಗಸ್ಟೇ ತೆಂಗಿನಕಾಯಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ತೊಗೊಳ್ಳಿ. ನಿನ್ನೆ ಕಟ್ ಮಾಡಿಟ್ಟಿರೋದು ಅಥವಾ 2 ಡೇಸ್ ಮುಂಚೆ ಕಟ್ ಮಾಡಿಟ್ಟಿರೋದು ತೊಗೋಬೇಡಿ. ಫ್ರೆಶ್ ಆಗಿರುವಂಥ ಆಗಸ್ಟೇ ಓಪನ್ ಮಾಡಿರುವಂತಹ ತೆಂಗಿನಕಾಯಿನ ನೀವು ತೊಗೊಳ್ಳೋದಾದರೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದನ್ನು ನೀವು ನೋಡ್ಬೋದು. ಓಕೆನಾ? ಸೊ ತೆಂಗಿನಕಾಯಿ ಒಡೆದ್ಮೇಲೆ ಆ ನೀರು ಬರುತ್ತಲ್ಲ, ಆ ನೀರನ್ನು ಬಿಸಾಡಬೇಡಿ, ನೀವು ಕುಡೀರಿ. ಓಕೆನಾ? ನೀವು ಕುಡಿಯೋದ್ರಿಂದ ನಿಮಗೆ ಹೆಲ್ತಿಗೂ ಸಹ ಅದು ಏನಾಗುತ್ತೆ, ಒಳ್ಳೆಯದಾಗುತ್ತೆ. ನೀವು ಮಾತ್ರ ಕುಡಿಬೇಡಿ, ನಿಮ್ಮ ಮನೇಲಿ ಯಾರೇ ಇದ್ದರೆ ಅವ್ರಿಗೂ ಸಹ ಅದನ್ನು ಶೇರ್ ಮಾಡಿ. ಓಕೆನಾ? ಇಲ್ಲಿ ನಾನು ಸ್ವಲ್ಪ ಕುಡಿದೆ, ಮತ್ತು ಇನ್ನೊಂದು ಸ್ವಲ್ಪ ನಾನು ನನ್ನ ಮಗನಿಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನನ್ನ ಮಗ ಮ್ಯಾಗಿ ತಿಂತಾಯಿದ್ದ. ಸೊ ಬಂದು ಅವನಿಗೊಂದು ಅರ್ಧ ಶೇರ್ ಕೊಟ್ಟೆ, ಅವನು ಸಹ ಒಂದು ಅರ್ಧ ಕುಡ್ದ ಎಳ್ನೀರನ್ನು. ಓಕೆನಾ? ಸೊ ಆಯಿತು, ಈಗ ಬನ್ನಿ ಹಾಗಾದರೆ ನಮ್ಮ ಒಂದು ಟಿಪ್ಪಿಗೆ ಹೋಗೋಣ. ಇಲ್ಲಿ ನಾನು ತೆಂಗಿನಕಾಯಿ ಕಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಸಿಂಪಲ್, ಅದ್ರದ್ದು ಒಂದು ಹಾಲು ತೆಗಿಬೇಕಷ್ಟೇ ಈಗ ನಾನು. ಸೊ ಹಾಲು ತೆಗೆಯೋದಕ್ಕೋಸ್ಕರ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ನಾರ್ಮಲ್ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಹಾಲನ್ನು ನೀವು ಇದಕ್ಕೆ ನೀರಿಗೇನು ಮಿಕ್ಸ್ ಮಾಡಬೇಡಿ. ನೀವು ಆ ಒಂದು ಹಾಲು, ನಾರ್ಮಲ್ ಹಾಲು ನಾವು ಯೂಸ್ ಮಾಡ್ತಿರೋ ಅದನ್ನು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದರ ಹಾಲನ್ನು ಈ ರೀತಿ ತೆಗಿಬೇಕು. ಈ ಹಾಲನ್ನು ಅಪ್ಲೈ ಮಾಡಬೇಕು. ಬಟ್ ಇದನ್ನು ಅಪ್ಲೈ ಮಾಡೋಕ್ಕಿಂತ ಒಂದು ಚಿಕ್ಕ ಟಿಪ್ ಇದೆ. ಏನಂದರೆ ಫ್ರೆಂಡ್ಸ್, ಗ್ಯಾಸ್ ಅನ್ನೋದನ್ನು ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಒಂದು ಹಾಲು ಇಟ್ಬಿಟ್ಟು ಬಿಸಿ ಮಾಡಬೇಕು. ಎಷ್ಟೊತ್ತು ಬಿಸಿ ಮಾಡ್ತೀರಾ, ತುಂಬ ಹೊತ್ತೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಗ್ಯಾಸ್ ಆನ್ ಆಗಿದೆ. ಇವಾಗ ಹಾಲು ಇಟ್ಟಿದ್ದೀನಿ. ಜಸ್ಟ್ ಒಂದು ಉಗುರು ಬೆಚ್ಚಗಾಗತ್ತಂಗೆ, ಅಂದರೆ ಒಂದು 20-30 ಸೆಕೆಂಡ್ ಮಾತ್ರ ಹಾಲು ಅನ್ನೋದು ಬಿಸಿ ಆದರೆ ಸಾಕು. ಅದು ಸ್ವಲ್ಪ ಜಾಸ್ತಿ ಆಯಿತು, ಒಂದು 15 ಸೆಕೆಂಡ್ ಅಥವಾ 20 ಸೆಕೆಂಡ್, ತುಂಬ ಕಮ್ಮಿ. ಅಂದರೆ ನಾವು ಅದರೊಳಗಡೆ ಬೆರಳಿಟ್ಟು ನೋಡುವಾಗ, ನೋಡಿ ಈ ರೀತಿ ಬೆರಳಿಟ್ಟು ನೋಡುವಾಗ ಸ್ವಲ್ಪ ಬೆಚ್ಚಗಾಗಿರ್ಬೇಕಷ್ಟೇ. ಅಷ್ಟು ಬಿಸಿ ಆಗೋತನಕ ಬಿಸಿ ಮಾಡಿದ್ರೆ ಸಾಕು. ನೀವು ನೋಡಿ, ಇದು ಆಲ್ರೆಡಿ ಆಗಿದೆ, ಈಗ ಇಳಿಸಿದ್ದೀನಿ ನಾನು. ಜಸ್ಟ್ ಒಂದು ಉಗುರು ಬೆಚ್ಚಗಾಗತ್ತಂಕ ಮಾತ್ರ ಬಿಸಿ ಮಾಡಿಬಿಟ್ಟು ಅದನ್ನು ನಾವು ಇವಾಗ ನಮ್ಮ ತಲೆಗೆ ಅಪ್ಲೈ ಮಾಡಬೇಕು. ನಾವು ಹಾಗೆ ಬೇಕಾದರೆ ನಾವು ಆ ಹಾಲನ್ನು ಅಪ್ಲೈ ಮಾಡ್ಬೋದು. ಬಟ್ ನಾವು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ, ನಮ್ಮ ಹೇರ್ ಅನ್ನೋದು ಮತ್ತು ಹೇರ್ ಬುಡ ಅನ್ನೋದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ತೀವಿ ಸ್ವಲ್ಪ ಉಗುರು ಬೆಚ್ಚಿಗೆ ನಾವು ಅಪ್ಲೈ ಮಾಡುವಾಗ. ಸೊ ಹಾಗಾಗಿ ನೀವು ಹಾಗೆ ಅಪ್ಲೈ ಮಾಡೋದಕ್ಕಿಂತ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು, ಉಗುರು ಬೆಚ್ಚಿಗಾಗೋ ತನಕ ಬಿಸಿ ಮಾಡಿಕೊಂಡು ಆಮೇಲೆ ನೀವು ಹೇರಿಗೆ ಅಪ್ಲೈ ಮಾಡೋದಂದರೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ನಿಮ್ಮ ಹೇರಿಗೆ ಸಿಗಬೇಕಾದಂತಹ ಎಲ್ಲ ರೀತಿಯೂ ಅದು ಪೋಷಕಾಂಶಗಳು ಸಿಗುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿ ನೀವು ಬುಡಕ್ಕೆ ಸಮೇತ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡ್ಕೊಳ್ಳುವಾಗಲೇ ನಿಮಗೆ ಫೀಲ್ ಆಗುತ್ತೆ ಒಂದು ಸ್ವಲ್ಪ ಬಿಸಿ ಆಗೋ ಥರ ನಮ್ಮ ಬುಡಕ್ಕೆ. ಸೊ ಅಷ್ಟು ಬಿಸಿ ಇದ್ದರೆ ಸಾಕು. ಓಕೆನಾ? ಈ ರೀತಿ ನೀಟಾಗಿ ಹಚ್ಕೊಂಡು ಈ ರೀತಿ ನೀಟಾಗಿ ಅಲ್ಲಲ್ಲೇ ಮಸಾಜ್ ಥರ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ಹಚ್ಕೊಂಡು ನೀವು, ನಾನಿಲ್ಲಿ ವಾಶ್ ಮಾಡೋದೇನು ತೋರಿಸ್ತಿಲ್ಲ, ಜಸ್ಟ್ ಅಪ್ಲೈ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿ ಹಚ್ಕೊಂಡ್ಬಿಟ್ಟು ನೀವು ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ 1 ಅವರ್ ಬಿಟ್ಟು ನೀವು ವಾಶ್ ಮಾಡಿ. ಟೈಮ್ ಇಲ್ಲ ಅಂದರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ. ಶಾಂಪು ಯೂಸ್ ಮಾಡ್ಬೋದು, ಕಂಡೀಷ್ನರ್ ಯೂಸ್ ಮಾಡ್ಬೋದು. ಇನ್ನೊಂದೇನಂದರೆ, ಈ ರೀತಿ ಮಿಲ್ಕ್ ಯೂಸ್ ಮಾಡಿದಾಗ ನೀವು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಬಿಕಾಸ್ ಇದು ಆಲ್ರೆಡಿ ಕಂಡೀಷ್ನರ್ ಆಗಿರುತ್ತೆ ಇಲ್ಲಿ. ಯಾಕಂದರೆ ಈ ಹಾಲಲ್ಲಿ ಅಷ್ಟೊಂದು ಏನಂತ ಹೇಳ್ತಾರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಕಂಡೀಷ್ನರ್ ಅವಶ್ಯಕತೆ ಇಲ್ಲ. ಅಷ್ಟು ಚೆನ್ನಾಗಿದ್ದು ಕಂಡೀಷ್ನರ್ ಮಾಡಿರುತ್ತೆ ಹೇರರ. ಸೊ ನೋಡಿ, ಈಗ ನಾನೆಲ್ಲ ಅಪ್ಲೈ ಮಾಡಾಯಿತು. ಈಗ ಹೇರಿಗೂ ಸಹ, ಅಂದರೆ ಬುಡಕ್ಕೆ ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಹೇರಿಗೂ ಸಹ ಅಪ್ಲೈ ಮಾಡ್ಕೋಬೇಕು. ಓಕೆನಾ? ಸೊ ಫ್ರೆಂಡ್ಸ್, ಒಂದು ಹಾಫ್ ಆನ್ ಅವರ್ ಅಥವಾ ಟೈಮ್ ಇದ್ದರೆ 1 ಅವರ್ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ್ಮೇಲೆ ನೀವು ಹೇರ್ ಅನ್ನೋದು ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ನೀವು ನೋಡ್ತೀರ. ಸೊ ಇದರಿಂದ ಫ್ರೆಂಡ್ಸ್, ನೀವು ಹೇರ್ ತುಂಬ ರಫ್ ಆಗಿರುತ್ತೆ ಕೆಲವರಿಗೆ, ಸೊ ಅವರಿಗೆಲ್ಲ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಸಿಲ್ಕಿನೆಸ್ ಬರುತ್ತೆ. ಆಗಷ್ಟೇ ಒಂದು ಒಳ್ಳೆ ಸಿಲ್ಕ್ ಅನ್ನೋದನ್ನು ನೀವು ನೋಡ್ತೀರ. ಹಾಗೆ ಫ್ರೆಂಡ್ಸ್, ಕೆಲವರಿಗೆ ಡ್ರೈನೆಸ್ ಕಮ್ಮಿ ಆಗುತ್ತೆ, ಮತ್ತು ಏರ್ ಫಾಲ್ ಕಮ್ಮಿ ಆಗುತ್ತೆ, ಒಳ್ಳೆ ಏರ್ ಗ್ರೋತ್ ಅನ್ನೋದಾಗುತ್ತೆ. ಸೊ ಓಕೆನಾ? ಮತ್ತು ಏರ್ ಕಟ್ ಆಗೋರಿಗೂ ಕಟ್ ಆಗಲ್ಲ, ಸ್ಟ್ರಾಂಗ್ ಆಗುತ್ತೆ ಹೇರು, ಮತ್ತು ಏರ್ ಗ್ರೋತ್ ಚೆನ್ನಾಗಾಗುತ್ತೆ. ಓಕೆನಾ? ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಫ್ರೆಂಡ್ಸ್.